ಕ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಆಶೀರ್ವಾದದ ವೇಳೆಗೆ ನಿಮಗೆಲ್ಲರಿಗೂ ಸ್ವಾಗತ. ದೇವರು ಪ್ರೀತಿಸಿದ ಮಕ್ಕಳನ್ನು ಖಂಡಿತವಾಗಿಯೂ ವೈರಿಯು ದ್ವೇಷಿಸುತ್ತಾನೆ. ಯಾವಾಗ ದೇವರು ತನ್ನ ಮಕ್ಕಳನ್ನು ಪ್ರೀತಿಸಿ ತನ್ನ ಯೋಜನೆಯನ್ನು, ತನ್ನ ಚಿತ್ತವನ್ನು ಅವರಿಗೆ ಪ್ರವಾದನೆಗಳ ಮೂಲಕ, ಕನಸಿನ ಮೂಲಕ ಅಥವಾ ದೃಶ್ಯಗಳ ಮೂಲಕ ತಿಳಿಸುತ್ತಾರೆ, ಅಲ್ಲದೆ ಅವುಗಳನ್ನು, ಅವರ ಆ ಯೋಜನೆಗಳನ್ನು ಅವರ ಜೀವನದಲ್ಲಿ ಪೂರೈಸಲು, ಅದನ್ನು ನೆರವೇರಿಸಲು ಅದಕ್ಕಾಗಿ ಬೇಕಾದ ಎಲ್ಲ ದಾರಿಗಳನ್ನು, ಸರಿಯಾದ ವ್ಯಕ್ತಿಗಳನ್ನು ಅವರ ಜೀವನದಲ್ಲಿ ಅವರು ತಯಾರಿಸುತ್ತಾರೆ, ಸಿದ್ಧಪಡಿಸುತ್ತಾರೆ. ಹೌದು ಪ್ರಿಯರೇ, ಯಾವಾಗ ನಾವು ಭಯಭಕ್ತಿಯಿಂದ ದೇವರ ಜೊತೆ ನಡೆದಾಗ ಆ ಎಲ್ಲ ದೇವರ ಯೋಜನೆಗಳು ನಮ್ಮ ಜೀವನದಲ್ಲಿ ನೆರವೇರುತ್ತವೆ. ವೈರಿ ನಮ್ಮ ಜೀವನದಲ್ಲಿ, ನಮ್ಮ ಸ್ವಂತ ಜನರಾಗಲಿ, ನಾವು ಯಾರನ್ನು ಅತಿಯಾಗಿ ಪ್ರೀತಿಸುತ್ತೇವೋ ಅವರೇ ನಮ್ಮ ಜೀವನದಲ್ಲಿ ವೈರಿಗಳಾಗಿ ಆ ಎಲ್ಲ ಯೋಜನೆಗಳನ್ನು ನಾಶ ಮಾಡಲು ಪ್ರಯತ್ನಿಸಿದರು. ದೇವರು ಮಾತ್ರ ಅದನ್ನು, ಆ ಎಲ್ಲ ಸಂಕಷ್ಟಗಳಿಗೆ ಸಿಲುಕಿದರು ನಾವು ಜಯಶಾಲಿಗಳಾಗಿ ಹೊರಗೆ ಬರುವಂತೆ ದೇವರು ನಮಗೆ ದಾರಿ ಮಾಡಿಕೊಡುತ್ತಾರೆ. ಅಂಥ ಸನ್ನಿವೇಶದಲ್ಲಿ, ಅಂಥ ಜೀವನದ ಮಾದರಿಯಲ್ಲಿ ಬದುಕಿದ ಅನೇಕ ವೀರರು ಈ ಪವಿತ್ರ ಪುಸ್ತಕದಲ್ಲಿ ಇದ್ದಾರೆ. ಅದರಲ್ಲಿ ಯೋಸೇಫನಂತ ಯುವಕನ ಬಗ್ಗೆ ಇವತ್ತು ನಾವು ನೋಡುವ. ಈ ದಿನಗಳಲ್ಲಿ ನಾವು ಆದಿ ಕಾಂಡದಲ್ಲಿ 35 ಅಧ್ಯಾಯಗಳನ್ನು ಅಧ್ಯಯನ ಮಾಡಿದೆವು. 36ನೇ ಅಧ್ಯಾಯದಲ್ಲಿ ಎಸಾವನ ವಂಶಾವಳಿಯ ಬಗ್ಗೆ ತಿಳಿಸಿದ್ದಾರೆ. ಇವತ್ತು ನಾವು 37ನೇ ಅಧ್ಯಾಯದಲ್ಲಿ ಯಾಕೋಬನ ಮಗನಾದ ಯೋಸೇಫನ ಬಗ್ಗೆ ನೋಡುವ. ಯೋಸೇಫನು ತನ್ನ ತಂದೆಯ ಪ್ರೀತಿಯ ಮಗನಾಗಿದ್ದನು. ನಾವು ಯೋಸೇಫನ ಜೀವನ ಶೈಲಿಯನ್ನು ನೋಡುವಾಗ ಯೇಸುಕ್ರಿಸ್ತರ ಜೀವನ ಶೈಲಿ ತರ ನಾವು ಅನೇಕ ಗುಣಗಳನ್ನು ನೋಡಬಹುದು. ಹೇಗೆ ಯೇಸುಕ್ರಿಸ್ತರು ಈ ಧರಣಿಗೆ, ಈ ಭೂಮಿಗೆ ಬಂದಾಗ ದೇವರ ಕೆಲಸವನ್ನು ಮಾಡಲು ಬಂದರು, ಅದೇ ರೀತಿ ದೇವರ ಕೆಲಸವನ್ನು ಹೇಗೆ ಅವರು ಈ ಭೂಮಿಯಲ್ಲಿ ನೋಡಿಕೊಳ್ಳುತ್ತಿದ್ದರು, ಅದೇ ರೀತಿ ಯಾಕೋಬನ ಮಗನಾದ ಯೋಸೇಫನು ತನ್ನ ತಂದೆಯ ಎಲ್ಲ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದನು. ಆತನ ಇತರ ಸಹೋದರರು ಯಾವುದೇ ಕೆಟ್ಟತನವನ್ನು ಮಾಡುತ್ತಾರೋ, ಏನು ಮಾಡುತ್ತಾರೋ ಎಂಬ ಎಲ್ಲ ಸುದ್ದಿಗಳನ್ನು ಅವರು ತಂದೆಗೆ ತಂದು ಕೊಡುತ್ತಿದ್ದರು. ಅವರು ಕೆಟ್ಟತನವನ್ನು, ಹೇಗೆ ಯೇಸುಕ್ರಿಸ್ತರು ಕೆಟ್ಟತನವನ್ನು ದ್ವೇಷಿಸುತ್ತಿದ್ದರು, ಅದೇ ರೀತಿ ಯೋಸೇಫನು ಕೆಟ್ಟತನವನ್ನು ದ್ವೇಷಿಸುತ್ತಿದ್ದನು. ಅಷ್ಟೇ ಅಲ್ಲದೆ ಪವಿತ್ರ ಪುಸ್ತಕದಲ್ಲಿ ಯೋಸೇಫನು ಮಾಡಿದ ಯಾವುದೇ ಪಾಪವನ್ನು ಅಲ್ಲಿ ಉಲ್ಲೇಖಿಸಲಿಲ್ಲ. ಹಾಗಂತ ಯೋಸೇಫನು ಪಾಪ, ಯೇಸು ಕ್ರಿಸ್ತಂತರ ಪಾಪ ಮಾಡಲಿಲ್ಲವೆಂದು ನಾವು ಅರ್ಥ ಮಾಡಿಕೊಳ್ಳುವುದಲ್ಲ. ಏಕೆಂದರೆ ಯೇಸು ಕ್ರಿಸ್ತನು ಪವಿತ್ರಾತ್ಮ ಶಕ್ತಿಯಿಂದ ಹುಟ್ಟಿದವರು, ಪಾಪವಿಲ್ಲದೆ ಬದುಕಿದರು. ಆದರೆ ಯೋಸೇಫನು ಶಾರೀರಿಕವಾಗಿ ಹುಟ್ಟಿದ್ದರಿಂದ ಖಂಡಿತವಾಗಿಯೂ ಪಾಪ ಇದ್ದೇ ಇರುತ್ತದೆ. ಯಾಕೆಂದರೆ ಈ ಭೂಮಿಯಲ್ಲಿ ಹುಟ್ಟಿದ್ದ ಪ್ರತಿಯೊಬ್ಬನು ಪಾಪದಲ್ಲಿ ಹುಟ್ಟುತ್ತಾನೆ. ಹೌದು ಪ್ರಿಯರೇ, ಆದರೆ ಯೋಸೇಫನ ಪಾಪದ, ಯಾವುದೇ ಪಾಪದ ಬಗ್ಗೆ ಪವಿತ್ರ ಪುಸ್ತಕದಲ್ಲಿ ಉಲ್ಲೇಖಿಸುವುದಿಲ್ಲ. ಅಲ್ಲದೆ ಹೇಗೆ ಯೇಸು ಕ್ರಿಸ್ತನನ್ನು 30 ನಾಣ್ಯಗಳಿಗೆ, ಬೆಳ್ಳಿಯ ನಾಣ್ಯಗಳಿಗೆ ಮಾರಿದರು, ಅದೇ ರೀತಿ ಯೋಸೇಫನನ್ನು ತನ್ನ ಸ್ವಂತ ಅಣ್ಣ ತಮ್ಮಂದಿರೇ 20 ಬೆಳ್ಳಿಯ ನಾಣ್ಯಗಳಿಗೆ ಮಾರುತ್ತಾರೆ. ಹೀಗೆ ಕೆಲವು ಸಂಗತಿಗಳು, ಯೋಸೇಫನ ಜೀವನದ ಸಂಗತಿಗಳು ನೋಡಿದಾಗ ಯೇಸು ಕ್ರಿಸ್ತರ ಜೀವನದ ಮಾದರಿ ತರ ಕಾಣುತ್ತದೆ. ಯೋಸೇಫನ ತಂದೆಯು ಯೋಸೇಫನನ್ನು ತುಂಬಾ ಪ್ರೀತಿಸುತ್ತಿದ್ದರು. ಒಂದು ದಿನ ಯೋಸೇಫನನ್ನು ಆತನ ಉಳಿದ ತಮ್ಮಂದಿರು ಏನು ಮಾಡುತ್ತಾರೋ, ಎಲ್ಲಿದ್ದರೋ, ಕುರಿಗಳನ್ನು ಎಲ್ಲಿ ಮೇಯಿಸುತ್ತಾರೋ ಎಂದು ನೋಡಿಕೊಳ್ಳಲು ಕಳುಹಿಸಿದಾಗ ಯೋಸೇಫನ ಅಣ್ಣಂದಿರು ಯೋಸೇಫನ ಮೇಲೆ ಸಿಟ್ಟುಗೊಳ್ಳುತ್ತಾರೆ. ಏಕೆಂದರೆ ಯೋಸೇಫನನ್ನು ಆತನ ಅಣ್ಣಂದಿರು ತುಂಬಾ ದ್ವೇಷಿಸುತ್ತಿದ್ದರು. ಯಾಕೆಂದರೆ ಯಾಕೋಬನು ಯೋಸೇಫನನ್ನು ಸಣ್ಣಂದಿನಿಂದಲೇ ತುಂಬಾ ಪ್ರೀತಿಸುತ್ತಿದ್ದರು. ಯಾಕೆಂದರೆ ಯಾಕೋಬನ ತುಂಬಾ ಪ್ರಾಯದ ನಂತರ ಆತ ಹುಟ್ಟಿದವನಾಗಿದ್ದನು. ಅಲ್ಲದೆ ಅವನಿಗಾಗಿ ಆತನು ಬಣ್ಣ ಬಣ್ಣದ ಅಂಗಿಗಳನ್ನು ತಯಾರಿಸುತ್ತಿದ್ದನು. ಅಷ್ಟೇ ಅಲ್ಲದೆ ಯೋಸೇಫನು ವಿವಿಧ ರೀತಿಯ ಕನಸುಗಳನ್ನು ಕಾಣುತ್ತಿದ್ದನು. ಆ ಕನಸುಗಳ ಅರ್ಥವು ಆತನ ಮುಂದೆ
ತನ್ನ ಅಣ್ಣಂದಿರ ಮೇಲೆ ತಂದೆ ತಾಯಿಯರ ಮೇಲೆ ದೊರೆತನ ಮಾಡುತ್ತಾನೆ ಎಂಬಂತೆ ಇತ್ತು. ಅದನ್ನು ಕೇಳಿದಾಗ ಆತನ ಅಣ್ಣ ತಮ್ಮಂದಿರು ಇನ್ನೂ ತುಂಬಾ ಆತನನ್ನು ದ್ವೇಷಿಸುತ್ತಿದ್ದರು. ಹೌದು ಪ್ರಿಯರೇ, ನಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ದೇವರು ನಿಮ್ಮ ವಿವಿಧ ರೀತಿಯ ಯೋಚನೆಗಳನ್ನು ವಿವಿಧ ರೀತಿಯ ಕನಸುಗಳ ಮೂಲಕ ಅದನ್ನು ತಿಳಿಸಿದಾಗ ಖಂಡಿತವಾಗಿಯೂ ನಿಮ್ಮನ್ನು ದ್ವೇಷಿಸುವವರು ಹಲವಾರು ಇರಬಹುದು. ಆದರೆ ಯಾರು ದ್ವೇಷ ಮಾಡಿದರೂ ನಿಮ್ಮ ಕನಸುಗಳು ಮಾತ್ರ ಅಲ್ಲಿಗೆ ನಿಲ್ಲುವುದಿಲ್ಲ. ಯಾಕೆಂದರೆ ಯಾವಾಗ ನಾವು ದೇವರ ಜೊತೆ ಇರುತ್ತೇವೆ, ದೇವರು ನಮಗೆ ವಿವಿಧ ರೀತಿಯಲ್ಲಿ ಅವರ ಯೋಚನೆಗಳನ್ನು ತಿಳಿಸುತ್ತಾರೆ. ಪ್ರವಾದನೆಗಳ ಮೂಲಕ, ದೃಶ್ಯಗಳ ಮೂಲಕ, ಕನಸಿನ ಮೂಲಕ ತಿಳಿಸಿದಾಗ ಅದನ್ನು ಅರಿತುಕೊಂಡು ಅದನ್ನು ನಮ್ಮ ಜೀವನದಲ್ಲಿ ನೆರವೇರಿಸುವುದಕ್ಕಾಗಿ ನಾವು ದೇವರ ಜೊತೆ ಬದುಕಬೇಕು. ಇದೇ ರೀತಿ ಯೋಸೆಫನ ಜೀವನದಲ್ಲಿ ಹಲವಾರು ಕಷ್ಟಗಳು ಬರುತ್ತವೆ. ಯೋಸೆಫನು ಅವನ ತಂದೆಯು ಕಳಿಸಿದಾಗ ತನ್ನ ತಂದೆ ತಾಯಿ ತನ್ನ ಅಣ್ಣಂದಿರನ್ನು ನೋಡಲು ಹೋದಾಗ ಅವನ ಸ್ವಂತ ಅಣ್ಣಂದಿರೇ ಆತನ ತಾನು ಹಾಕಿದ್ದ ಬಟ್ಟೆಯನ್ನು ತೆಗೆದು ಆತನನ್ನು ಮೊದಲು ಒಂದು ನೀರಿಲ್ಲದ ಬಾವಿಗೆ ಹಾಕುತ್ತಾರೆ. ಪುನಃ ಅಲ್ಲಿಂದ ಆತನನ್ನು ಇಸ್ಮಾಯಿಲರಿಗೆ ಮಾರಿ ಬಿಡುತ್ತಾರೆ. 20 ಬೆಳ್ಳಿಯ ನಾಣ್ಯಗಳಿಗೆ ಆತನನ್ನು ಮಾರಿ ಆತನ ಬಟ್ಟೆಯನ್ನು ತಂದು ಅದನ್ನು ಒಂದು ಮೇಕೆಯನ್ನು ಒಂದು ಕುರಿಮರಿಯನ್ನು ಕಡಿದು ಅದರ ರಕ್ತದಲ್ಲಿ ಅದನ್ನು ಮುಳುಗಿಸಿ ತಂದು ಯಾಕೋಬನಿಗೆ ತಂದು ಕೊಡುತ್ತಾರೆ. ಆಗ ಯಾಕೋಬನು ತನ್ನ ಮಗನು ಇನ್ನೂ ಇಲ್ಲವೆಂದು ನಾನು ಇದೇ ದುಃಖದಲ್ಲಿ ನನ್ನ ಪ್ರಾಣ ಬಿಡುತ್ತೇನೆಂದು ಹೇಳಿಕೊಂಡು ಅತ್ತು ಕುಳಿತುಕೊಳ್ಳುತ್ತಾರೆ. ಹೌದು ಪ್ರಿಯರೇ, ಇಂಥ ಕೆಟ್ಟ ರೀತಿಯಲ್ಲಿ ಆತನ ಅಣ್ಣಂದಿರು ಯೋಸೆಫನನ್ನು ವರ್ತಿಸಿದರು. ಯೋಸೆಫನು ಮುಂದಿನ ಅಧ್ಯಾಯದಲ್ಲಿ ನಾವು ನೋಡಬಹುದು, ಯೋಸೆಫನು ಮಾತ್ರ ತನ್ನ ಅಣ್ಣಂದಿರ ಜೊತೆ ಯಾವುದೇ ದ್ವೇಷವನ್ನು ಇರಲಿಲ್ಲ. ಮುಂದಿನ ಅಧ್ಯಾಯಗಳಲ್ಲಿ ಹೇಗೆ ಆತನು ತನ್ನ ಅಣ್ಣಂದಿರನ್ನು ಆ ಬರಗಾಲದಿಂದ ರಕ್ಷಿಸುತ್ತಾನೆ ಎಂದು ನಾವು ನೋಡಬಹುದು. ಹೌದು ಪ್ರಿಯರೇ, ಅದಕ್ಕಾಗಿ ನಮ್ಮ ಇವತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಸಂಕಷ್ಟಗಳು ಬಂದರೂ, ಯಾರು ನಿಮ್ಮನ್ನು ದ್ವೇಷಿಸಿದರೂ ನೀವು ಮಾತ್ರ ಅದಕ್ಕಾಗಿ ಭಯಪಡುವ ಅಗತ್ಯವಿಲ್ಲ. ಏಕೆಂದರೆ ದೇವರು ನಿಮಗಾಗಿ ತನ್ನ ಯೋಜನೆಯನ್ನು ಇಟ್ಟಿದ್ದಾರೆ. ಯೆರೆಮಾಯ ಪ್ರವಾದನೆ 29 ಅಧ್ಯಾಯದಲ್ಲಿ ದೇವರು ಹೇಳುತ್ತಾರೆ, ನನಗಾಗಿ ನಿನ್ನ ವಿಶೇಷವಾದ ಯೋಜನೆಗಳು ಇವೆ. ಖಂಡಿತವಾಗಿಯೂ ದೇವರ ಯೋಜನೆಗಳು ನಮಗೆ ಒಂದು ಜಯಶಾಲೆಯದ ಜೀವನಕ್ಕೆ ಕೊಂಡೋಗುತ್ತವೆ ವಿನ ನಮ್ಮ ಜೀವನದಲ್ಲಿ ನಾವು ಸೋಲುವುದಕ್ಕೆ ಬಿಡುವುದಿಲ್ಲ. ಅದಕ್ಕಾಗಿ ನಮ್ಮ ಜೀವನವನ್ನು, ನಮ್ಮ ಕಣ್ಣನ್ನು ಯಾವಾಗಲೂ ಯೇಸುವಿನ ಮೇಲೆ ಇಟ್ಟು ನಾವು ಬದುಕಿದರೆ, ದೇವರ ವಾಕ್ಯದ ಮೇಲೆ ಬದುಕಿದರೆ, ಕೆಟ್ಟತನವನ್ನು ದ್ವೇಷಿಸಿದರೆ ಖಂಡಿತವಾಗಿಯೂ ನಾವು ನಮ್ಮ ಜೀವನದಲ್ಲಿ ಜಯಶಾಲಿಗಳಾಗುತ್ತೇವೆ. ಪ್ರಾರ್ಥನೆಗಾಗಿ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚುವ. ಪರಲೋಕದಲ್ಲಿರುವ ಕರ್ತನೆ, ನೀನು ಪರಿಶುದ್ಧನು, ಎಲ್ಲ ಮಹಿಮೆಯು ನಿನಗೆ ಸಲ್ಲಲಿ ಸ್ವಾಮಿ. ಹೌದು ಕರ್ತನೆ, ಈ ವೇಳೆಯಲ್ಲಿ ಯಾರೆಲ್ಲ ಈ ವಾಕ್ಯವನ್ನು ಆಲಿಸುತ್ತಾರೋ, ಯಾರೆಲ್ಲ ಈ ವಾಕ್ಯವನ್ನು ಧ್ಯಾನಿಸುತ್ತಾರೋ, ಯಾರೆಲ್ಲರೂ ಯೋಸೇಫನ ತರ ಜೀವನದಲ್ಲಿ ಕೆಟ್ಟತನನ್ನು ದ್ವೇಷಿಸಿ ಸರಿಯಾಗಿ ಸರಿಯಾದ ದಾರಿಯಲ್ಲಿ ನಡೆಯುತ್ತಾರೋ, ಪ್ರತಿಯೊಬ್ಬರನ್ನು ಆಶೀರ್ವದಿಸು ಕರ್ತನೆ. ಜೀವನದಲ್ಲಿ ಕೆಟ್ಟತನದಿಂದ ಹೊರಗೆ ಬರಲು ಕಷ್ಟಪಡುವ ಪ್ರತಿಯೊಬ್ಬರನ್ನು ನಿನ್ನ ವಾಕ್ಯದ ಶಕ್ತಿಯಿಂದ ಬಿಡುಗಡೆಗೊಳಿಸು ಕರ್ತನೆ. ಈ ದಿನಗಳಲ್ಲಿ ನಮ್ಮ ಸುತ್ತಮುತ್ತಲು ಎಲ್ಲ ಕೆಟ್ಟತನ ಇದ್ದರೂ, ಜನರು ಸತ್ತು ಬಿದ್ದರೂ, ನಿನ್ನ ವಾಕ್ಯದಿಂದ ನಿನ್ನ ಮಕ್ಕಳನ್ನು ರಕ್ಷಿಸು ಕರ್ತನೆ. ಯಾರೆಲ್ಲರೂ ಪ್ರಭು ಕ್ರಿಸ್ತನ ಪವಿತ್ರ ನಾಮವನ್ನು ಕರೆಯುತ್ತಾರೋ ತಕ್ಷಣ ಪ್ರತಿಯೊಬ್ಬರಿಗೆ ಬಿಡುಗಡೆ ಮಾಡು ಕರ್ತನೆ, ಆಶೀರ್ವದಿಸು ಕರ್ತನೆ, ಎಲ್ಲರ ಕಣ್ಣೀರನ್ನು ಒರೆಸಿ ಪಣ್ಣೀರನ್ನಾಗಿ ಮಾಡು ಕರ್ತನೆ. ತನ್ನ ಜೀವನದಲ್ಲಿ ಶಾಂತಿಯನ್ನು ಸಮಾಧಾನವನ್ನು ನೋಡಿಕೊಂಡು ತನ್ನ ಜೀವನ ಇಡೀ ನಿಮಗೆ ನಿಮ್ಮ ಮಹಿಮೆಗೆ ಸಾಕ್ಷಿಯಾಗಿ ಬದುಕುವಂತೆ ಮಾಡು ಕರ್ತನೆ. ಎಲ್ಲ ಪ್ರಾರ್ಥನೆಗಳನ್ನು ಕೇಳಿಕೊಳ್ಳುತ್ತೇನೆ ಪ್ರಭು ಕ್ರಿಸ್ತನ ಪವಿತ್ರ ನಾಮದಲ್ಲಿ, ಆಮೆನ್.